ಇವತ್ತು ಕಾಂಗ್ರೆಸ್ ಜೆಡಿಎಸ್ ನ 11-12 ಜನ ಶಾಸಕರು ರಾಜೀನಾಮೆಯನ್ನ ಸ್ಪೀಕರ್ ಕಚೇರಿಗೆ ಹೋಗಿ ಕೊಟ್ಟು ಬಂದಿರುವಂತದ್ದು ನಿಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ ಮೂಲಕ ನಾನು ನೋಡಿದ್ದೇನೆ. ಇವರ ರಾಜೀನಾಮೆಗೂ ನಮಗೇನು ಸಂಬಂಧ ಇಲ್ಲ. ಮುಂದೇನಾಗುತ್ತೆ ಅಂತ ನಾವು ಕಾದು ನೋಡ್ತೇವೆ. ಸೂಕ್ತವಾದ ಸಮಯದಲ್ಲಿ ಸೂಕ್ತವಾದ ನಿರ್ಧಾರವನ್ನು ತಗೊಳ್ತೇವೆ. ಒಂದು ರೀತಿ ಗೊಂದಲದ ವಾತಾವರಣ ಅಭಿವೃದ್ಧಿ ಕಾರ್ಯಕ್ಕೆ ಕಂಟಕ ಆಗ್ತಾ ಇರುವಂಥದ್ದು, ಈ ಥರ ಒಂದು ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿರುವಂಥದ್ದು ನಮ್ಮ ಅಭಿವೃದ್ಧಿಗೆ ಹಿನ್ನಡೆ ಆಗುತ್ತೆ ಅನ್ನುವಂಥ ನೋವು ನಾನು ಕಾಡ್ತಾ ಇದೆ. ಸೊ ಅದರಿಂದ ಇದೆಲ್ಲವನ್ನು ನಾನು ಗಮನಿಸ್ತಾ ಇದ್ದೇನೆ. ಮುಂದೆ ಸೂಕ್ತವಾದ ಸಮಯದಲ್ಲಿ ಏನೇನು ಆಗುತ್ತೆ, ಸ್ಪೀಕರ್ ಏನು ತೀರ್ಮಾನ ತಗೊಂತಾರೆ, ಇವೆಲ್ಲದ ಆಧಾರದ ಮೇಲೆ ಮುಂದೆ ಏನು ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತೀವಿ. ನಾವು ಆ ಥರ ಯಾವುದನ್ನು ಮಾಡೋಕೆ ಹೋಗೋದಿಲ್ಲ. ಎಲ್ಲವನ್ನು ಕಾದು ನೋಡ್ತೇವೆ. ಬೆಳೆ ರಾಜಕೀಯ ಬೆಳವಣಿಗೆ ಬಿಎಸ್ ಯಡಿಯೂರಪ್ಪ ಅವರ ಮಾತನ್ನ ಗಮನಿಸಿದ್ರೆ ಇದರ ಹಿಂದೆ ನಾವಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಒಂದ್ ಕಡೆ ಈಗಾಗಲೇ ರಾಜಕೀಯ ಅರಾಜಕತೆ ಸೃಷ್ಟಿಯಾಗಿದೆ ರಾಜ್ಯದಲ್ಲಿ, ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅನ್ನುವ ನೋವು ಕಾಡ್ತಾ ಇದೆ. ಆದ್ರೆ ಇದರ ಹಿಂದೆ ನಾವಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾನೆ. ರಾಜಕೀಯದಲ್ಲಿ ನಿಮ್ಗೆ ಎಲ್ರಿಗೂ ಗೊತ್ತಿರುವ ಹಾಗೆ ಇಲ್ಲ ಇಲ್ಲ ಅಂತ ಹೇಳ್ತಾನೆ. ಹೌದು, ಅಂತಹ ಬೆಳವಣಿಗೆಗಳು ಆಗತ್ತೆ ಅನ್ನೋದೇ ಎಲ್ರಿಗೂ ಕೂಡ ಗೊತ್ತಿರುವ ವಿಚಾರ. ಆದ್ರೆ ಈಗಾಗಲೇ ಹೇಳಿದ್ರು ರಾಜ್ಯ ಭವನಕ್ಕೆ ನಾವು ಹೋಗಲ್ಲ, ರಾಜ್ಯಪಾಲರನ್ನ ಮೀಟ್ ಆಗಲ್ಲ, ಕಾದು ನೋಡ್ತೀವಿ ಅನ್ನುವಂತಹ ಮಾತನ್ನ ಬಿಎಸ್ ಯಡಿಯೂರಪ್ಪ ಅವರು ಹೇಳಿದ್ದಾರೆ. ಇದರ ಹಿಂದೆ ನಾವಿಲ್ಲ. ಆಲ್ರೆಡಿ ಈಗಾಗಲೇ ನಮಗೆ ಗೊತ್ತಿರುವ ಮಾಹಿತಿಯ ಪ್ರಕಾರ 11-12 ಶಾಸಕರು ರಾಜೀನಾಮೆ ಕೊಟ್ಟಿದ್ದಾರೆ. ಒಂದ್ ಕಡೆ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ, ಆದ್ರೂ ಕೂಡ ನಾವು ರಾಜ್ಯಪಾಲರನ್ನ ಭೇಟಿ ಆಗಲ್ಲ, ಸಂಖ್ಯಾಬಲದ ಬಗ್ಗೆ ನಾವು ಮಾತನಾಡಲ್ಲ ಅನ್ನೋದನ್ನ ಬಿಎಸ್ ಯಡಿಯೂರಪ್ಪ ಅವರು ನೇರವಾಗಿ ಈಗ ಹೇಳಿದ್ದಾರೆ. ರಾಜ್ಯ ರಾಜಕೀಯವನ್ನ ಗಮನಿಸ್ತಾ ಇದ್ದೇನೆ ಅಂತ ಹೇಳಿ ಬಿಎಸ್ವೈ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ, ಅವರ ರಾಜೀನಾಮೆಗೂ ನಮಗೂ ಸಂಬಂಧ ಇಲ್ಲ.